ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಒಂದು ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಒಂದೇ ಥರ ಓಟ್ಸ್ನ ತಿಂದು ತಿಂದು ಬೇಜಾರಾಗಿರೋರು ಈ ಥರ ಮಸಾಲ ಓಟ್ಸ್ ಅಥವಾ ಓಟ್ಸ್ ಉಪ್ಮಾ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೇನು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ನಾವು ಇಂಡಿಯನ್ ಫುಡ್ ತಿಂತಾ ಇದ್ದೀವಿ ಅಂತಲೇ ಅನಿಸುತ್ತೆ. ಬನ್ನಿ, ಇದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವಿಲ್ಲಿ ಓಟ್ಸ್ನ ಫಸ್ಟು ಹುರ್ಕೊಳ್ಬೇಕು. ಯಾಕಪ್ಪ ಹುರ್ಕೊಳ್ಬೇಕು ಅಂತಂದರೆ, ಓಟ್ಸು ಸ್ಟಾರ್ಟಿಂಗ್ ನಾವು ತಿನ್ನುವಾಗ ಒಬ್ರೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ, ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಉರ್ದಿ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ಓಟ್ಸ್ನ. ನಾನಿಲ್ಲಿ ಮನ್ನಾ ಬ್ರ್ಯಾಂಡ್ದು ತೊಗೊಂಡಿದ್ದೀನಿ, ನೀವು ಯಾವ ಬ್ರ್ಯಾಂಡ್ ಬೇಕಿದ್ರು ತೊಗೊಳ್ಳಿ. ಬಟ್ ಅದರಲ್ಲಿ 100% ನ್ಯಾಚುರಲ್ ಆಗಿದೆಯಾ, ನೋ ಪ್ರಿಸರ್ವೇಟಿವ್ಸ್, ನೋ ಸಾಲ್ಟ್, ನೋ ಶುಗರ್ ಇರೋ ಅಂಥದ್ದನ್ನ ನೋಡಿ ತೊಗೊಳ್ಳಿ. ಓಟ್ಸ್ನ ವೆಯ್ಟ್ ಲಾಸ್ ಮಾಡುವಾಗ ಯಾಕೆ ಉಪಯೋಗಿಸ್ಬೇಕು ಅಂತಂದರೆ, ಓಟ್ಸಲ್ಲಿ ತುಂಬ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬ್ಲಡ್ ಶುಗರ್ ಬ್ಲಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಓಟ್ಸ್ನ ನಾವು ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಉಪಯೋಗಿಸ್ಬೇಕು. ಹಾಗೆ ಆಲ್ಮೋಸ್ಟ್ ಇದಾಗಿದೆ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದ್ರ ಅರೋಮ ಬಿಟ್ಕೊಳ್ಳೋವಾಗ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಾವಿಲ್ಲಿ ವೆಯ್ಟ್ ಲಾಸ್ಗಾಗಿ ಮಾಡ್ತಾ ಇರೋದ್ರಿಂದ ಈ ರೆಸಿಪಿನ ನಾನು ಮನೆಯಲ್ಲೇ ತಯಾರಿಸಿದಂಥ ವರ್ಜಿನ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲೇ ನಾನೇ ಮಾಡಿರೋದು. ನಿಮಗೆ ಏನಾದರೂ ಇದ್ರ ರೆಸಿಪಿ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾನು ಖಂಡಿತ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಕೊಕೊನೆಟ್ ಆಯಿಲ್ನ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಎಣ್ಣೆ ಕಾದಿದೆ, ನಾನು ಒಂದು 1/4 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ನಾನಿಲ್ಲಿ 2 ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿನ ಒಂದು ಮೀಡಿಯಮ್ ಸೈಜು ರಫ್ಫಾಗಿ ಕಟ್ ಮಾಡಿದ್ದೀನಿ, ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ತರಕಾರಿನೂ ಬೇಯಬೇಕು ಅನ್ನೋದೇನಿಲ್ಲ, ಸ್ವಲ್ಪ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇದ್ರೇ ಚೆನ್ನಾಗಿರುತ್ತೆ ಓಟ್ಸ್ ಜೊತೆ. ಹಾಗೆ ನೀವು ತರಕಾರಿ ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ಅದರಲ್ಲೂ ನೀವು ಲೆಟ್ಯೂಸ್, ಬ್ರೊಕೋಲಿ, ಕಾಲಿಫ್ಲವರ್, ಕ್ಯಾಪ್ಸಿಕಮ್ ಇದೆಲ್ಲ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೆಲ್ಲ ಕಡಿಮೆ ಕ್ಯಾಲೋರೀಸ್ ಇರುತ್ತೆ, ಹಾಗಾಗಿ ಅದನ್ನು ಹೆಚ್ಚಿಗೆ ಉಪಯೋಗಿಸಿ. ನಾನಿಲ್ಲಿ ಫ್ರೋಝನ್ ಪೀಸ್, ಕ್ಯಾರೆಟ್ 1, ಹಾಗೆ ಬೀನ್ಸ್ 1-4-5 ತೊಗೊಂಡಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ 1/4. ಉಪ್ಪನ್ನ ನೀವು ವೆಯ್ಟ್ ಲಾಸ್ಗಾಗಿ ಮಾಡ್ತಾ ಇದ್ದರೆ ನೀವು ಶುಗರ್ನ ಎಷ್ಟು ಕಡಿಮೆ ಮಾಡ್ತೀರೋ ಹಾಗೆ ಉಪ್ಪನ್ನ ಕೂಡ ಕಡಿಮೆ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ಬೇಗ ರಿಸಲ್ಟ್ ಸಿಕ್ಕುತ್ತೆ. ಆದಷ್ಟು ನೀವು ಹಿಮಾಲಯನ್ ಸಾಲ್ಟ್ನ ಬಳಸೋದನ್ನ ಟ್ರೈ ಮಾಡಿ, ಸಿಕ್ಕಿದ್ರೆ ಉಪಯೋಗಿಸಿ, ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಮಸಾಲ ಓಟ್ಸ್ ಆಗಿರೋದ್ರಿಂದ ಮಸಾಲ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್, 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಗರಂ ಮಸಾಲ ಪೌಡರ್, 1/2 ಟೀಸ್ಪೂನ್ ಧನಿಯಾ ಪೌಡರ್, ಇಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ನಾನು ಓಟ್ಸ್ ತೊಗೊಂಡಿದ್ದೀನಿ, ಹಾಗಾಗಿ 2 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಗ್ಬೋದು ಓಟ್ಸ್ ಅನ್ನಿಸ್ತು, ಅಷ್ಟೂ ಬೇಡ ಅಂತ ಸ್ವಲ್ಪ ಎತ್ತಿಟ್ಕೊಳ್ತಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿದ್ರೇ ಓಟ್ಸ್ ಚೆನ್ನಾಗಿರುತ್ತೆ. ಕುದಿ ಬಂದಿದೆ ನಮ್ಗೆ ಇವಾಗ, ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಬೆಂದಿದೆ, ಹಾಗಾಗಿ ನಾನು ಇಲ್ಲಿ ಉರಿದಿಟ್ಕೊಂಡ್ರೋ ಅಂತ ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಓಟ್ಸು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಮೊದಲೇ ಹೇಳಿದಾಗೆ ಸ್ಟಮಕ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಟ್ಸಲ್ಲಿ ತುಂಬ ವೆರೈಟೀಸ್ ಮಾಡ್ಬೋದು, ನಾವು ಇಂಡಿಯನ್ ರೆಸಿಪಿ ಆಗಿರೋ ಇಡ್ಲಿ, ರೋಟಿ ಎಲ್ಲ ಪ್ರತಿಯೊಂದು ಮಾಡ್ಕೊಳ್ಬೋದು. ನೀವು ಓಟ್ಸ್ ತಿನ್ನೋದಕ್ಕೆ ಕಷ್ಟ ಅಂತ ಮೊದಲೇ ಅಂದ್ಕೊಂಡ್ಬಿಟ್ರೆ ಯಾವುದು ಸಾಧ್ಯ ಆಗಲ್ಲ. ರುಚಿಯಾಗಿ ಮಾಡ್ಕೊಂಡು ನಾವೇನು ತಿಂತಾ ಇರ್ತೀವೋ ಅದನ್ನೇ ರುಚಿಯಾಗಿ ಮಾಡ್ಕೊಂಡು ತಿಂದರೆ ನಾವೆಲ್ಲೂ ಡಯಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಅನಿಸೋದಿಲ್ಲ. ಕೊನೆಯದಾಗಿ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ನನ್ನ ಕೊತ್ತಂಬರಿ ಸೊಪ್ಪು ಹಾಗೆ 1/2 ನಿಂಬೆಹಣ್ಣ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಓಟ್ಸ್ ಉಪ್ಮಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗಿನ್ನೂ ವೆಯ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ, ನಾನಿನ್ನೂ ತುಂಬ ರೆಸಿಪೀಸ್ನ ಪೋಸ್ಟ್ ಮಾಡ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.